ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ಸರಿ ಹೊಂದುವಂತಹ ಸೌತೆಕಾಯಿ ದೋಸೆ ಮಾಡುವುದು ತೋರಿಸ್ತಿದ್ದೀನಿ ಇದು ಚಂದ್ರನಷ್ಟೇ ಬಿಳುಪಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿ ಇರುತ್ತೆ ಅದು ಹೇಗೆ ಮಾಡುವುದು ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣವಾ ಬನ್ನಿ ಹಾಗಾದರೆ ಯಾಕೆ ತಡ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ನಾನು ಒಂದು ಬೌಲಲ್ಲಿ ದಪ್ಪ ಅಕ್ಕಿ ತೊಗೊಂಡಿದ್ದೀನಿ ಗಯ ಹಾಕೀಂತಾರೆ ದೋಸೆ ಕೀಂತಾರೆ ಒಟ್ಟಿನಲ್ಲಿ ದಪ್ಪಾಕಿ ತೊಗೊಳ್ಳಿ ದೋಸೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಚೆಲ್ಲಿ ಇಟ್ಕೊಂಡಿದ್ದೀನಿ ಅಕ್ಕಿ ಮುಳುಗೋ ಅಷ್ಟು ಈಗ ನೀರು ಅಂತ ಮುಳುಗೋಷ್ಟು ಹಾಕ್ಕೋಬೇಕು ನೋಡಿ ಇಷ್ಟು ಹಾಕೋಬೇಕು ಇದನ್ನು ಒಂದು ತಟ್ಟೆ ಮುಚ್ಚಿ ಒಂದು ಎಂಟು ಗಂಟೆ ನೆನೆಯಕ್ಕೆ ಬಿಟ್ಬೇಡ ಎಂಟು ಗಂಟೆ ಆಯಿತು ನೋಡಿ ಎಷ್ಟು ಕ್ಲೀನ್ ಇದೆ ಅಕ್ಕಿ ನೀರು ಎಷ್ಟು ಕ್ಲೀನ್ ಇದೆ ನೋಡಿ ಚೆನ್ನಾಗಿ ನೆಂದಿದೆ ನಾನೀಗ ಅಕ್ಕಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಹಾಂ ಈ ಥರ ನೆಂದಿರಬೇಕು ಈಗ ನೀರೆಲ್ಲ ತಕ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ಹಿಟ್ಟು ಮಾಡ್ಕೊಂಬಿಡೋಣಂತೆ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ನಾನು ಎರಡು ಸಲ ಹಾಕ್ಕೊಂತೀನಿ ಒಂದು ಇದು ನೋಡಿ ಎಷ್ಟು ಗಂಧ ಬಂದಂಗೆ ಬಂದಿದೆ ಈಗ ಎರಡನೇ ಸಲಿದ್ದು ಒಂದು ಲೋಟ ತುಂಬ ನೀರು ಇಟ್ಕೊಂಡಿದ್ದೆ ಆವಾಗ ಅರ್ಧ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅರ್ಧ ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ನುಣ್ಣಗೆ ರುಬ್ಕೊಬೇಕು ಒಂಚೂರು ರವೆ ರವೆ ಬರಬಾರ್ದು ಗಂಧದ ಥರ ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಎಷ್ಟು ಕಲರ್ ಇದೆ ನೋಡಿ ಸೂಪರಾಗಿದೆ ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಡೋಣಂತೆ ತೋರಿಸ್ತಿದ್ದೀನಿ ನೋಡಿದ್ರಲ್ವ ಹಿಂಗಿರಬೇಕು ನೀರು ಹಾಕ್ಕೊಳ್ಕೊಬೇಡಿ ಜಾಸ್ತಿ ಇಷ್ಟೇ ನೀರು ಹಾಕ್ಕೋಬೇಕು ಗಟ್ಟಿಯಾಗಿ ರುಬ್ಬಿ ಇಡೀ ರಾತ್ರಿ ಫರ್ಮಂಟೇಷನಿಗೆ ಬಿಟ್ಬಿಡೋಣಂತೆ ರಾತ್ರಿಯಾಗಿ ಬೆಳಕರಿತು ನೋಡಿ ಗಟ್ಟಿಯಾಗಿದೆ ಹೌದಾ ಈ ಥರ ಗಟ್ಟಿ ಆಗ್ಬೇಕು ಹಿಟ್ಟು ನೀವು ಗಟ್ಟಿನೇ ರುಬ್ಕೋಬೇಕು ಯಾಕೆಂದರೆ ನಾನೀಗ ಸೌತೆಕಾಯಿ ರುಬ್ಬಾಕ್ತಿವಲ್ವಾ ಅದು ನೀರು ಬಿಡುತ್ತೆ ಅದಕ್ಕೋಸ್ಕರ ಹಿಟ್ಟೇ ನೀರಾಗಿಬಿಟ್ರೆ ದೋಸೆ ಬರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಗಟ್ಟಿ ಹಿಟ್ಟಾಗಿದೆ ಈಗ ಮಂಗ್ಳೂರು ಸೌತೆ ಸಾಂಬಾರು ಸೌತೆಕಾಯಿ ಮಲ್ನಾಡು ಸೌತೆಕಾಯಿ ಅಂತೀವಲ್ವ ಆ ಥರ ಸೌತೆಕಾಯಿ ತೊಗೊಂಡು ಅದನ್ನು ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ ಇದು ಒಂದು ಕೆ ಜಿ ಸೌತೆಕಾಯಿ ಅದರಲ್ಲಿ ಅರ್ಧ ತೊಗೊತಾ ಇದ್ದೀನಿ ಅರ್ಧ ಕೆ ಜಿ ಬರುತ್ತೆ ಚೆನ್ನಾಗಿ ಕಟ್ ಮಾಡ್ಕೊಂಬಿಟ್ಟು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತಿಳಿ ತೆಗೆದು ಸೌತೆಕಾಯಿ ಮಾತ್ರ ತಗೋಬೇಕು ಮಧ್ಯದ್ದು ತುದಿದೆಲ್ಲ ತಗೊಂಬಿಡ್ಬೇಕು ಹಿಂಗೆ ಬೀಜ ತಿಳಿ ಎಲ್ಲ ತಗೊಂಬಿಡ್ಬೇಕು ಮತ್ತು ಸಿಪ್ಪೇನೂ ತಗೊಂಬಿಡ್ಬೇಕು ತಕ್ಕೊಂಬಿಟ್ಟು ಓಳು ಓಳು ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂತೀವಲ್ವಾ ಹೆಂಗಾರು ಓಳು ಓಳು ಮಾಡ್ಕೊಳ್ಳಿ ಪರವಾಗಿಲ್ಲ ಈ ಥರ ನಾನು ಓಳು ಮಾಡ್ಕೊತಾ ಇದ್ದೀನಿ ನಾನು ಅರ್ಧ ತಗೊಂಡಿದ್ದೀನಿ ಅದೆಷ್ಟು ಇದ್ದೀನಿ ನಾನು ಹಾಕಿರೋ ಮೆಸರ್ಮೆಂಟಿಗೆ ನಾನು ಅಕ್ಕಿ ಅಳೆದಿದ್ದೀನಲ್ಲ ಬೌಲು ಅದೇ ಬೌಲಲ್ಲಿ ಒಂದು ಬೌಲ್ ತುಂಬ ಸೌತೆಕಾಯಿ ಹೋಳಾಗಿದೆ ನೋಡಿದ್ರಲ್ವಾ ಇದನ್ನು ಈಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದು ಬೆಳಗ್ಗೆ ನಾನು ರಾತ್ರಿ ಅಕ್ಕಿ ಮಾತ್ರ ರುಬ್ಬಿಟ್ಟಿದ್ದೆ ಈಗ ಬೆಳಗ್ಗೆ ಅದೇ ಬೌಲಲ್ಲಿ ಅನ್ನ ಹಾಕ್ಕೋತಾ ಇದ್ದೀನಿ ಒಂದು ಬೌಲ್ ಅನ್ನ ಒಂದು ಬೌಲ್ ಸೌತೆಕಾಯಿ ಒಂದು ಬೌಲ್ ಅಕ್ಕಿ ಈ ಥರ ಮೆಸರ್ಮೆಂಟಲ್ಲಿ ನಾನು ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಹಂಗೆ ರುಬ್ಕೋಣಂತೆ ಯಾಕೆಂದರೆ ಸೌತೆಕಾಯಲ್ಲಿ ನೀರಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹಾಂ ಈ ಥರ ಒಂದು ಚೂರು ಇರಬಾರ್ದು ಸೌತೆಕಾಯಿ ಹೋಳು ನುಣ್ಣಗೆ ಆ ಥರ ರುಬ್ಕೊಬೇಕಾಗತ್ತೆ ಈಗ ದೋಸೆ ಇಟ್ಟು ರುಬ್ಬಿಟ್ಟಿದ್ದೀವಲ್ವ ಅದಕ್ಕೆ ಹಾಕೊಂಬಿಟ್ಟು ಚೆನ್ನಾಗಿ ಕೈ ಆಡ್ಕೊಂಬಿಡೋಣಂತೆ ನೋಡಿ ಹೌದಾ ನೀಟಾಗಿ ಕೈ ಹಾಡ್ಕೋಬೇಕು ಎಲ್ಲ ಚೆನ್ನಾಗಿ ಕೂಡಬೇಕು ಹಿಟ್ಟಿನ ಜೊತೆಗೆ ಆ ಸೌತೆಕಾಯಿ ಅನ್ನ ಎಲ್ಲ ರುಬ್ಬಿಟ್ಟಿದ್ದೀವಲ್ವ ಅದೆಲ್ಲ ಕೂಡಿದ್ಮೇಲೆ ನೋಡಿ ಈ ಥರ ಬಂತು ಇದೇ ಥರನೇ ಗಟ್ಟಿಯಾಗಿರಬೇಕು ನೀರು ಮಾತ್ರ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೌತೆಕಾಯಿ ನೀರೇ ಇರುತ್ತಲ್ವಾ ನೋಡಿ ಎಷ್ಟು ಗಟ್ಟಿ ಇರಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಹಾಂ ಈ ಗೆರೆ ಕೂಡಬಾರ್ದು ಅಲ್ಲಿಗಿರಬೇಕು ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬೇಡಂತೆ ಚೆನ್ನಾಗಿ ಅದು ಕೂಡಲಿ ಅದಕ್ಕೋಸ್ಕರ ಗ್ಯಾಸ್ ಮೇಲೆ ಹೆಂಚಿಟ್ಟಿದ್ದೀನಿ ಹೆಂಚು ಕಾದಿರುತ್ತೆ ದೋಸೆ ಹಾಕ್ಕೊಳ್ಳೋಣ ನಿಮಗೆ ಬೇಕಾದ್ರೆ ನೀವು ರಾತ್ರಿನೇ ಸೌತೆಕಾಯಿ ಅನ್ನ ರುಬ್ಬಿಟ್ಕೊಬೋದು ನನಗೆ ಹುಳಿ ಆಗುತ್ತೆ ಅಂತ ನಾನು ಬೆಳಗ್ಗೆ ಮಾಡ್ಕೊಂಡಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ನೋಡಿ ಒಂದು ಸ್ವಲ್ಪ ಹಿಂಗೆ ನೀರು ಸ್ಪ್ರಿಂಕಲ್ ಮಾಡಿಕೊಂಡು ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊಂಬಿಡಿ ಈಗ ದೋಸೆ ಹಾಕ್ಕೊಳ್ಳೋಣಂತೆ ತೆಳ್ಳಗೆ ಬರುತ್ತೆ ದಪ್ಪಕ್ಕೆ ಬರುತ್ತೆ ನೀವು ಹೆಂಗೆ ಬೇಕಾದ್ರೆ ಹಂಗೆ ಹಾಕ್ಕೊಬೋದು ಎಷ್ಟು ಕಲರ್ ಬರುತ್ತೆ ಅಂದರೆ ಶ್ವೇತ ವರ್ಣ ಅಷ್ಟು ಕಲರ್ ಬರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಚೂರಾರು ಚುಕ್ಕೆ ಇರೋಲ್ಲ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆಯ ಏನು ಹೇಳಬೇಕು ಗೊತ್ತಾ ಬಾತ್ಕೋಳಿ ಕಲರ್ ಅಂತಲೇ ಹೇಳಬೇಕು ಅಷ್ಟು ಕಲರ್ ಇದೆ ನೋಡಿ ಬಾತ್ಕೋಳಿ ಹೆಂಗಿರುತ್ತಲ್ವ ಶ್ವೇತವರ್ಣವಾಗಿರುತ್ತೆ ಅದೇ ಥರನೇ ಇರುತ್ತಿದ್ದು ಲಂಚ್ ಬಾಕ್ಸಿಗೂ ತೊಗೊಂಡೋಗೋದು ಮಾರ್ನಿಂಗ್ ಟಿಫನ್ ಮಾಡ್ಕೋಬೋದು ರಾತ್ರಿ ಡಿನ್ನರಿಗೂ ಮಾಡ್ಕೋಬೋದು ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿ ಸಾಗು ಮತ್ತು ನಿಮ್ಮ ಸಾಂಬಾರು ಮಾಡಿರ್ತೀರಲ್ಲ ತರಕಾರಿ ಹುಳಿ ಅದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಆಯಿಲ್ ಹಾಕಿಲ್ಲ ನಾನು ನಿಮಗೆ ಬೇಕಾದ್ರೆ ಎಣ್ಣೆ ಹಾಕ್ಕೋಬೋದು ತುಪ್ಪ ಹಾಕ್ಕೋಬೋದು ಬೇಯಿಸ್ಕೊಳ್ಳೋಕ್ಕೆ ಏನಾರು ಹಾಕ್ಕೋಬೋದು ನಾನು ಹಂಗೆ ಮಾಡಿದ್ದೀನಿ ಇದಕ್ಕೆ ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ಏನೂ ಹಾಕಿಲ್ಲ ನೋಡಿ ಅನ್ನ ಅಕ್ಕಿ ಸೌತೆಕಾಯಿ ಮೂರೇ ಐಟಮ್ಸ್ ನೋಡ್ತಾ ಇದೀರಲ್ವ ಎಲ್ಲರೂ ಒಂದು ಚುಕ್ಕೆ ಕಲರ್ ಏನಾರು ಇದೆಯಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಮೂತಾಗಿ ಬರುತ್ತೆ ಬಾಯಿಗೆ ಹಾಕಿದರೆ ಹಂಗೆ ಕರ್ಗೆ ಬಿಡುತ್ತೆ ಹಲ್ಲಿ ಸುತ್ತ ಆರಾಮಾಗಿ ತಿನ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಆ ಸೌತೆಕಾಯಿದು ಪರಿಮಳ ಬಾಯಿಗೆ ಬರ್ತಾ ಇರುತ್ತೆ ನೀವು ತಿಂತಾ ಇದ್ದರೆ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ನಿಮಗೆ ಆ ರುಚಿ ಗೊತ್ತಾಗುತ್ತೆ ನೋಡಿದ್ರಲ್ವಾ ನಿಮಗೆ ಈ ಸೌತೆಕಾಯಿ ದೋಸೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ನೋಡಿ ಯಾವ ರೀತಿ ಬಳಸ್ತಾ ಇದೆ ಅಂತ ನೀವೇ ನೋಡ್ತಿರ್ಬೋದಲ್ವಾ ನೀವು ಕಟ್ ಮಾಡ್ಕೊಳ್ಳೋದೇ ಬೇಡ ಹಿಂಗೆ ಒಂಚೂರು ಅಲಾಡ್ಸಿದ್ರೆ ಅದು ಕಟ್ ಆಗೇ ಬಿಡುತ್ತೆ ನನ್ನ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು